ಮೂವತ್ತೊಂದು ವರ್ಷ ಬೆಳಿಗ್ಗೆ ಸರ್ ಎಲ್ಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ ನಾನು ಒಳ್ಳೆ ಪವಿತ್ರವಾದ ಕೆಲಸ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಆ ರಾಜಕಾರಣವನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡಲ್ಲ. ನಾನು ಬೇರೆ ಸಂದರ್ಭದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ. ಮುಖ್ಯಮಂತ್ರಿಗೆ ಆಹ್ವಾನ ಬಂದಿಲ್ಲ ಸರ್, ಮುಖ್ಯಮಂತ್ರಿಗಳ ಆಹ್ವಾನ ಬಂದಿಲ್ಲ. ಯಾರು ತುಂಬಾ ಟೀಕೆ ಮಾಡಿದ್ದಾರೆ, ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ, ಯಾರು ಪ್ರಭು ಶ್ರೀರಾಮಚಂದ್ರನ ಭಕ್ತರಿದ್ದಾರೆ ಅಂಥವ್ರಿಗೆ ಮಾತ್ರ ಆಹ್ವಾನ ಬಂದಿದೆ. ರಾಜಕಾರಣವನ್ನ ರಾಮ ಮಂದಿರದ ದೃಷ್ಟಿಯಲ್ಲಿ ಯಾರು ಯೋಚನೆ ಮಾಡ್ತಾರೋ ಅಂಥವ್ರಿಗೆ ಯಾರಿಗೂ ಕೂಡ ನಾವು ಕೇಂದ್ರದ ನಾಯಕರು ಆಹ್ವಾನ ಕೊಟ್ಟಿಲ್ಲ. ಅದು ಬಿಜೆಪಿ ರಾಮ ಅಂತ ಬಿಜೆಪಿ, ಅದಕ್ಕೆ ನಾನು ಹೇಳ್ತಿರೋದು ಅವ್ರ ಲೆಕ್ಕದಲ್ಲಿ ರಾಜಕಾರಣದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ, ಬಿಜೆಪಿ ರಾಮ ಅಂತ ಯೋಚನೆ ಮಾಡ್ತಿದ್ದಾರೆ. ಬಿಜೆಪಿ ರಾಮ ಅಂತ ಯಾರು ಯೋಚನೆ ಮಾಡ್ತಾರೋ ಅಂಥವರಿಗೆ ಕೇಂದ್ರದ ಈ ಸಮಿತಿಯವರು ಯಾರಿಗೂ ಕೂಡ ಈ ಆಹ್ವಾನ ಕೊಟ್ಟಿಲ್ಲ. ನಿಜಕ್ಕೂ ಯಾರು ರಾಮ ಭಕ್ತರಿದ್ದಾರೆ, 496 ವರ್ಷಗಳಿಂದ ಗುಲಾಮರಾಗಿ ನಾವು ಬಿದ್ದಿದ್ದೀವಿ ಅನ್ನೋಂಥ ನೋವು ಯಾರು ಪಟ್ಕೊಂಡಿದ್ದಾರೆ, ಅಲ್ಲಿ ರಾಮ ಮಂದಿರ ಆಗಲೇಬೇಕು ಅಂತ ಯಾರು ಅಪೇಕ್ಷೆ ಪಟ್ಕೊಂಡು ಹೋರಾಟ ಮಾಡ್ಕೊಂಬಂದಿದ್ದಾರೆ ಅಂಥವ್ರೆಲ್ಲರಿಗೂ ಕೂಡ ಆ ಒಂದು ಕಾರ್ಯಕ್ರಮಕ್ಕೆ January 22 ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರಿತಾ ಇದ್ದೀವಿ. ಹಾಗಾಗಿ ನಾನು ಯಾವುದೋ ವ್ಯಕ್ತಿಗಳ ಹೆಸರು ಅವ್ರ ಸ್ಥಾನಮಾನಗಳ ಬಗ್ಗೆ ನಾನು ಹೇಳ್ತಲ್ಲ, ಪವಿತ್ರವಾದ ಕೆಲಸ ನಾವು ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಈಗ ನಾನು ರಾಜಕಾರಣವನ್ನು ಬೆರೆಸೋದಕ್ಕೆ ಇಷ್ಟಪಡಲ್ಲ. ಕರಸೇವಕರಿಗೆ ಎಲ್ಲೊಂದು ಕಡೆ ಬೇಜಾರಾಗುತ್ತೆ ಇಂಥ ಸಂದರ್ಭದಲ್ಲಿ, ನಮಗೆ ನಾನು ಅದಕ್ಕೆ ಹೇಳ್ತೀನಲ್ಲ, ಯಾವ ಬೇಜಾರಾಗಿದ್ದಕ್ಕೆ ಏನು ಉತ್ತರ ಕೊಡಬೇಕು ಏನು ಹೇಳಬೇಕು ಅನ್ನೋದನ್ನು ನಾನು ಬೇರೆ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಈಗ ನಾವೆಲ್ಲ ಪವಿತ್ರವಾದ ಕೆಲಸವನ್ನು ಪ್ರತಿ ಮನೆಗೆ ಮನೆಗೂ ಕೂಡ ರಾಮದ ಮಂದಿರದ ಅವನ ರಾಮನ ಮಂತ್ರಾಕ್ಷತೆಯನ್ನು ನಾವು ಮನೆಮನೆ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ ನಾನು ಇದನ್ನು ಅವ್ರಿಗೆ ಟೀಕೆ ಮಾಡೋದಾಗಲಿ ಅವ್ರು ಮಾಡಿರೋ ಕೆಲಸಗಳ ಬಗ್ಗೆ ಆಗಲಿ ನಾನು ಇವಾಗ ಏನು ಹೇಳಲ್ಲ. ನಾನು ಆ ನಂತರ ಖಂಡಿತ ಇದಕ್ಕೋಸ್ಕರನೇ ಹೇಳ್ತೀನಿ. ಪರಮೇಶ್ವರ ಹೇಳ್ತಾರೆ, ನಾವು ಕೂಡ ಹಿಂದೂಗಳೇ, ನಮ್ಮ ರಕ್ತದಲ್ಲಿ ಹಿಂದೂ ಇದೆ ಅಂತೆ ಪರಮೇಶ್ವರ. ನಾನು ಅದಕ್ಕೋಸ್ಕರ ಹೇಳ್ತೀನಲ್ಲ, ಅವರು ಬನ್ನಿ ಹಾಗಾರೆ ರಾಮನ ಭಕ್ತ ಆ ಒಂದು ರಾಮಂದ್ರನ ಒಪ್ಕೊಂಡಿದ್ದೀವಿ ಅಂತ ಯಾರ್ಯಾರು ಹೇಳಿದಾರೋ, ಅಲ್ಲಿ ರಾಮಮನ್ನ ನಾನು ಪೂಜೆ ಮಾಡೋಕ್ಕೆ ಯಾರು ತಯಾರಿದ್ದಾನೆ ಅಂತಿದ್ದಾರೋ ಅವರೆಲ್ಲರೂ ಬರಲಿ, ಅವರೆಲ್ಲರೂ ಹಿಂದೂಗಳು ರಾಮ ಭಕ್ತರು, ಅವ್ರಿಗೆ ಬರಬೇಡಿ ಅಂತ ಯಾರು ಹೇಳಿಲ್ಲ. ನಾನು ಇಡೀ ಇನ್ವಿಟೇಷನ್ ಬಂದಿಲ್ಲ ಅಂತ ಅರ್ಥ ಏನು? ರಾಮ ಯಾರಿಗೆ ಇನ್ವಿಟೇಷನ್ ಕೊಡಬೇಕೋ ಅಂಥವ್ರಿಗೆ ರಾಮ ಭಕ್ತರಿಗೆ ಕರೆಯುವಂಥ ವ್ಯವಸ್ಥೆ ಮಾಡ್ತಿದ್ದಾನೆ. ಆ ದಿಕ್ಕಿನಲ್ಲಿ ಯಾರ್ಯಾರು ಹಿಂದೂಗಳು ನಾನು ರಾಮ ಭಕ್ತ, ರಾಮ ಮಂದಿರವನ್ನು ಅಲ್ಲಿ ಗುಲಾಮಗಿರಿಯ ಸಂಕೇತ ಅಂತ ಇತ್ತು, ಅಲ್ಲಿ ಒಡೆದಾಕಿ ಬಾಬರಿ ಮಸೀದಿ ಕಟ್ಟಿದ್ರು, ನನಗೆ ನೋವಿದೆ ಅಂಥವ್ರು ಯಾರನ್ನು ಕೂಡ ಇಲ್ಲಿ ನಾವು ಕರೆಯಲ್ಲ. ಅಲ್ಲಿನ ಕಿತ್ತಾಕಿ ಅಲ್ಲಿ ರಾಮ ಮಂದಿರ ಕಟ್ಟಿದ್ದನ್ನು ಯಾರು ಸಂಭ್ರಮದಿಂದ ಸಂತೋಷ ಪಡ್ತಿದ್ದಾರೆ ಅವರೆಲ್ಲರೂ ಅಲ್ಲಿ ಬರ್ಬೋದು. ಅಲ್ಲಿ ಬರೋದಕ್ಕೆ ಯಾರದು ಕೂಡ ಅಡ್ಡಿ ಆತಂಕಗಳಿಲ್ಲ. ನನಗೇನು ಹೇಳಲ್ಲ ನಾನು. ಆಮೇಲೆ ತುಂಬ ಸಂತೋಷ ಅಂತಂದರೆ, ಈಗಾಗಲೇ ನಮ್ಮ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅಂತ ತೀರ್ಮಾನ ಆಗ್ತಿದ್ದಂಗೆ ಯಾರು 5 ಹೆಣ್ಮಕ್ಕಳು ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನು ಅಲ್ಲೂ ಕೂಡ ಹೊಡೆದು ಅಲ್ಲಿ ಮಸೀದಿ ಕಟ್ಟಿದ್ದಾರೆ. ಆ ಮಸೀದಿ ಕೂಡ ಹಿಂದೂಗಳದ್ದು, ವಿಶ್ವನಾಥನ ಮಂದಿರ, ಅದನ್ನು ನಮಗೆ ಬಿಟ್ಕೊಡ್ಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ಈಗ ಕೋರ್ಟ್ ಈಗಾಗಲೇ ಅಲ್ಲಿ ಸರ್ವೆ ಮಾಡೋಕ್ಕೆ ಆದೇಶ ಕೊಟ್ಟಿದೆ. ಅದು ಹಿಂದೂಗಳ ದೇವಸ್ಥಾನ ಆಗಿರೋದ್ರಿಂದ ಅದು ನಮಗೆ ಬಿಟ್ಕೊಡ್ಬೇಕು ಅನ್ನೋದಕ್ಕೋಸ್ಕರ ಕೋರ್ಟ್ ಜಡ್ಜ್ಮೆಂಟು ಇದೆ. ಜಡ್ಜ್ಮೆಂಟು ಕೂಡ ನಮ್ಮ ಪರವಾಗಿ ಖಂಡಿತ ಬರುತ್ತೆ. ಮಥುರಾ ಐ ಮೀನ್ ಕಾಶಿನಲ್ಲೂ ಕೂಡ ಭವ್ಯವಾದ ಕಾಶಿಯ ವಿಶ್ವನಾಥನ ದೇವಸ್ಥಾನವನ್ನು ಕೂಡ ಆ ಮಸೀದಿ ಜಾಗ ಸೇರಿಸಿ ಏನಿದೆ ಅದನ್ನು ಒಡೆದಾಕಿ ಅಲ್ಲೂ ಕೂಡ ವಿಶ್ವನಾಥನ ದೇವಸ್ಥಾನ ಕಟ್ಟತ್ತೆ. ಮಥುರಾ ಬಗ್ಗೆನೂ ಕೂಡ ಈಗ ಅಲ್ಲಿ ಕೋರ್ಟ್ ಆದೇಶ ಮಾಡಿದೆ, ಸರ್ವೆ ಮಾಡಿ ಅಂತ. ಅಯೋಧ್ಯ, ಕಾಶಿ, ಮಥುರಾ ಮೂರು ಕೂಡ ನಮ್ಮೆಲ್ಲರಿಗೂ ಕೂಡ ಪುಣ್ಯಕ್ಷೇತ್ರ. ಆ ಪುಣ್ಯಕ್ಷೇತ್ರದಲ್ಲಿ ನಾವು ಖಂಡಿತ ಮೂರು ಕಡೆಯೂ ಕೂಡ ಭವ್ಯವಾದ ಹಿಂದೂ ಮಂದಿರಗಳು ಕಟ್ಟೆ ಕಟ್ತಾ ಇದ್ದೀವಿ. 96 ಕೆಳಗೆ ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಧ್ವಂಸ ಮಾಡಿದ್ರು ಮೊಘಲರು. ಅಲ್ಲಿ ನಮ್ಮೆಲ್ಲರೂ ಕೂಡ ಗುಲಾಮಗಿರಿಯ ಸಂಕೇತದ ರೂಪದಲ್ಲಿ ಒಂದು ಮಸೀದಿ ಕಟ್ಟಿದ್ರು, ಅದಕ್ಕೆ ಬಾಬರ್ ಮಸೀದಿ ಅಂತ ಅವರು ಹೆಸರಿಟ್ಕೊಂಡಿದ್ದರು. ಆದರೆ ಈಗ 1992 ಆ ಒಂದು ಗುಲಾಮಗಿರಿಯ ಸಂಕೇತವನ್ನು December 6 ಹೊಡೆದಾಕಿ ಅಲ್ಲಿ ನಾವು ಮಂದಿರವನ್ನು ಕಟ್ಟೇ ಕಟ್ತೀವಿ ಏನಂತ ಹೋರಾಟವನ್ನು 496 ಹೋರಾಟ ನಡೀತಾ ಇತ್ತು. ಲಾಠಿ ಗೋಲಿ ಕಾಯಂಗೆ ಮಂದಿರ್ ವಹಿ ಬನಾಯಂಗೆ ಇದು ಘೋಷಣೆ 496 ಇಡೀ ಹಿಂದೂ ಸಮಾಜ ಕೂಗ್ತಾ ಬಂದಿತ್ತು. ನಮ್ಮೆಲ್ಲರ ಸೌಭಾಗ್ಯ ನಾವು ಬದುಕಿರೋಂಥ ಈ ಸಂದರ್ಭದಲ್ಲೇ ಇದೇ ಜನವರಿ 22 ಅಯೋಧ್ಯೆಯಲ್ಲಿ ಬಾಲರಾಮನ ಒಂದು ವಿಗ್ರಹ ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು
ಈಗ ಯಾರ್ಯಾರು ನಾವು ಬದುಕಿದೀವಿ ನಮ್ಮೆಲ್ಲರದು ಪುಣ್ಯ ಅಂತ ನಾನಂತೂ ಭಾವಿಸ್ತೇನೆ. ಆ ಗುಲಾಮಗಿರಿಯ ಸಂಕೇತ ಅಲ್ಲಿ ಹೋಗಿದೆ, ಸ್ವಾಭಿಮಾನದ ಸಂಕೇತ. ರಾಷ್ಟ್ರ ಮಂದಿರ ಅಲ್ಲಿ ಜನವರಿ 22 ಉದ್ಘಾಟನೆ ಆಗ್ತಾರೆ, ತುಂಬ ಸಂತೋಷ. ಇದರ ಅಂಗವಾಗಿ ಇಡೀ ದೇಶದ ಪ್ರತಿ ಹಿಂದೂ ಮನೆಗೆ ನಾವು ರಾಮ ಭಕ್ತರೆಲ್ಲ ಹೋಗಿ ಅಯೋಧ್ಯೆಯಿಂದ ಬಂದಿರುವಂಥ ಈ ಪವಿತ್ರವಾದ ಮಂತ್ರಾಕ್ಷತೆಯನ್ನು ಪ್ರತಿ ಮನೆಗೂ ನಾವು ಕೊಡ್ತಾ ಇದ್ದೀವಿ. 22 ಅವರು ಈ ಒಂದು ಮಂತ್ರಾಕ್ಷತೆಯನ್ನು ಅವ್ರ ದೇವ್ರ ಮನೇಲಿಟ್ಟು ಪೂಜೆ ಮಾಡಿ ದೇವ್ರಿಗೆ ಹಾಕಿ, ಮತ್ತು ಅವತ್ತು ಅವ್ರ ಮನೆಯಲ್ಲಿ ಸಿಹಿ ಊಟವನ್ನು ಮಾಡಿ ಸಂಜೆ ಅವ್ರ ಮನೆಗಳ ಮುಂದೆ 5 ಹಚ್ಚಬೇಕು ಅನ್ನಂತ ನಮ್ಮ ಕೇಂದ್ರದ ನಾಯಕರು ನಮ್ಮ ಸೂಚನೆ ಕೊಟ್ಟಿದ್ದಾರೆ. ಆ ಪ್ರಕಾರ ಇಡೀ ದೇಶದ ಪ್ರತಿ ಮನೆಯಲ್ಲೂ ಕೂಡ ಒಂದು ರೀತಿಯ ದೀಪಾವಳಿ ರೂಪದಲ್ಲಿ ಅದನ್ನು ಆಚರಣೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.